ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ನಿಮಗೆಲ್ಲ ಗೊತ್ತಾಗಿದೆ ಗೌತಮ್ ಅದಾನಿ ಒಂದಾದ್ಮೇಲೆ ಒಂದರಂತೆ ಹೊಸ ಹೊಸ ಕ್ಷೇತ್ರಗಳಲ್ಲಿ ಬಿಸ್ನೆಸ್ಸನ್ನು ಎಕ್ಸ್ಪಾಂಡ್ ಮಾಡ್ತಿದ್ದಾರೆ ಬರೀ ಒಂದೇ ಕ್ಷೇತ್ರಕ್ಕೆ ಸೀಮಿತ ಆಗಿರಬಾರ್ದು ಅಂತ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ದುಡ್ಡನ್ನು ಸುರಿತಾ ಇದ್ದಾರೆ ಬೇರೆ ಬೇರೆ ಕಂಪನಿಗಳನ್ನ ಶುರು ಮಾಡಿಸಿದ್ದಾರೆ ಕಂಪನಿಗಳನ್ನ ಸ್ವಾಧೀನಕ್ಕೂ ಕೂಡ ತೆಗೆದುಕೊಳ್ತಿದ್ದಾರೆ ಆಲ್ರೆಡಿ ಇರೋ ಕಂಪನಿಗಳನ್ನ ನಿಮ್ಗೆ ಗೊತ್ತಿರಬಹುದು ಆಲ್ರೆಡಿ ಎನ್ ಡಿ ಟಿವಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ವಿಶೇಷ ವರದಿಯನ್ನ ಮಾಡಿದ್ವಿ ಈ ಎನ್ ಡಿ ಟಿವಿಯಲ್ಲಿ ಈಗ ಅದಾನಿ ಖರೀದಿ ಮಾಡಿರೋ ಶೇರ್ಗಳಿದಾವಲ್ಲ ಅದು ಪರೋಕ್ಷವಾಗಿ ಒಂದು ಟೈಮ್ನಲ್ಲಿ ಅಂಬಾನಿಗಳ ಕಂಟ್ರೋಲಲ್ಲಿತ್ತು ಇತ್ತು ಅನ್ನೋದು ಕೂಡ ವರದಿ ಆಗ್ತಾ ಇದೆ ನಾವು ವಿಶೇಷ ವರದಿಯಲ್ಲಿ ಅದರ ಬಗ್ಗೆ ಕೂಡ ಆ ಲಿಂಕ್ ಏನು ಅಂತ ಎಕ್ಸ್ಪ್ಲೇನ್ ಮಾಡಿದ್ವಿ ಸ್ನೇಹಿತರೆ ಈಗ ಇವರಿಬ್ರು ಕೂಡ ಅಂಬಾನಿ ಮತ್ತು ಅದಾನಿ ಒಂದು ರೀತಿ ರೇಸ್ನಲ್ಲಿದ್ದಾರೆ ನೆಟ್ಟಿನ ಕಾಂಪಿಟೇಷನ್ ಇದೆ ಯಾರು ಜಾಸ್ತಿ ಶ್ರೀಮಂತರು ಯಾರು ಜಾಸ್ತಿ ಶ್ರೀಮಂತರು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರೂ ಕೂಡ ಕಾಲೇಜ್ ಡ್ರಾಪ್ಔಟ್ಗಳು ಇಬ್ರು ಕೂಡ ಗುಜರಾತ್ನವರು ಈಗ ವಿಶ್ವದ ಅತ್ಯಂತ ದೊಡ್ಡ ಕೂಡ ಹಾಗೆ ವಿಶ್ವದ ವಿಶ್ವದ ಹತ್ತು ಹದಿನೈದರ ಒಳಗೆ ಇವರಿಬ್ರು ಕೂಡ ಬರ್ತಾರೆ ಅಲ್ಲೂ ಕೂಡ ಕ್ಲೋಸ್ ರೇಸ್ ಇವರಿಬ್ರು ಮಧ್ಯೆ ನಡೀತಾ ಇದೆ ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡ್ತೀವಿ ಇವರ ಈ ಸಂಪತ್ತಿನ ಖಜಾನೆ ಅಷ್ಟೊಂದು ವೇಗವಾಗಿ ತುಂಬಿದ್ದು ಹೇಗೆ ಅದರಲ್ಲೂ ಕೂಡ ಅದಾನಿ ಅಂಬಾನಿಗಿಂತ ಎಷ್ಟೋ ದೂರದಲ್ಲಿ ಹಿಂದೆ ಇದ್ದವರು ಕಳೆದ ಎರಡು ಮೂರು ವರ್ಷಗಳಲ್ಲಿ ಅತ್ಯಂತ ವೇಗವಾಗಿ ಅಂಬಾನಿಯನ್ನು ಮೀರಿಸುವ ಮಟ್ಟಿಗೆ ಬೆಳೆದಿದ್ದು ಹೇಗೆ ಅದಾನಿ ತೆಗೆದುಕೊಂಡಂಥ ಯಾವ ಯಾವ ನಿರ್ಧಾರಗಳಿಂದ ಅವರ ಖಜಾನೆ ಅವರ ಸಂಪತ್ತಿನ ಕೊಡಪಾನ ತುಂಬ್ತಾ ಬಂತು ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ಇಂಟ್ರೆಸ್ಟಿಂಗ್ ಸ್ಟಡಿ ಅಂತ ಅಂದ್ಕೊಳ್ಳಿ ಇದನ್ನು ಸ್ನೇಹಿತರೆ ಅದಾನಿ ಸೆಲ್ಫ್ ಮೇಡ್ ಬಿಲಿಯನೇರ್ ಅಂತ ದೊಡ್ಡ ಹಿನ್ನೆಲೆ ಏನಿಲ್ಲ ಅಂಬಾನಿ ಕೂಡ ಅಪ್ಪ ಧೀರುಬಾಯಿ ಅಂಬಾನಿಯಿಂದ ದೊಡ್ಡ ಸಂಪತ್ತಿನ ಖಜಾನೆ ಅಪ್ಪನಿಂದ ಬಂದಿದ್ರು ಕೂಡ ಅದನ್ನ ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋದ್ರು ಇದರಲ್ಲಿ ಕಾಲೇಜ್ ಡ್ರಾಪ್ ಔಟ್ ಗೌತಮ್ ಅದಾನಿದು ಇನ್ನು ರೋಚಕ ಸ್ಟೋರಿ ಬೇರೆ ಬೇರೆ ಕಡೆ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿ ಲಕ್ಕನ ಪರೀಕ್ಷೆ ಮಾಡ್ತಿದ್ದಂತಹ ಗೌತಮ್ ಅದಾನಿ ಇವಾಗ ಅವರ ಸಾಮ್ರಾಜ್ಯ ಏರ್ಪೋರ್ಟ್ ಅಲ್ಲಿದೆ ಪೋರ್ಟ್ ಗಳಲ್ಲಿದೆ ಮೈನಿಂಗ್ ಅಲ್ಲಿದೆ ಗ್ರೀನ್ ಎನರ್ಜಿ ಅಲ್ಲಿದೆ ಲೆಕ್ಕನೇ ಇಲ್ಲ ಇಂಥ ಕ್ಷೇತ್ರ ಅಂತಿಲ್ಲ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ತಮ್ಮ ಸಾಮ್ರಾಜ್ಯವನ್ನು ಕಟ್ತಾ ಇದ್ದಾರೆ ಗೌತಮ್ ಅದಾನಿ ಐವತ್ತೊಂಬತ್ತು ವರ್ಷದ ಬಿಸ್ನೆಸ್ ಮೆನ್ ಗೌತಮ್ ಅದಾನಿಗೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡಂತೂ ಭಯಂಕರ ಯಶಸ್ಸಿನ ವರ್ಷಗಳು ಹನ್ನೆರಡು ಬಿಲಿಯನ್ ಡಾಲರ್ ಜಂಪ್ ಆಗಿದೆ ಅವರ ಆಸ್ತಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲೇ ಹನ್ನೆರಡು ಬಿಲಿಯನ್ ಡಾಲರ್ ಒಂದು ಬಿಲಿಯನ್ ಡಾಲರ್ ಅಂದ್ರೆ ಸುಮಾರು ಎಂಟು ಸಾವಿರ ಕೋಟಿ ರೂಪಾಯಿ ಹನ್ನೆರಡು ಬಿಲಿಯನ್ ಡಾಲರ್ ಜಂಪ್ ಆಗಿದೆ ಇವರದು ಇದರ ಪರಿಣಾಮ ಅಂಬಾನಿಯನ್ನು ಬೀಟ್ ಮಾಡೋ ಮಟ್ಟಿಗೆ ಗೌತಮ್ ಅದಾನಿ ಬೆಳೆದು ಬಿಟ್ಟಿದ್ದಾರೆ ಏಷ್ಯಾದ ಅತಿ ಶ್ರೀಮಂತ ವ್ಯಕ್ತಿಗಳ ಪಟ್ಟಿಯಲ್ಲೂ ಕೂಡ ಇವರಿಬ್ಬರೇ ಟಾಪ್ನಲ್ಲಿರ್ತಾರೆ ಆಗಾಗ ಅಂಬಾನಿಯನ್ನ ಅದಾನಿ ಬೀಟ್ ಮಾಡ್ತಾ ಇರ್ತಾರೆ ಜಾಗತಿಕ ಶ್ರೀಮಂತರ ಪಟ್ಟಿಯಲ್ಲೂ ಕೂಡ ಅಂಬಾನಿಯನ್ನ ಅದಾನಿ ಈ ಕ್ಷಣಕ್ಕೆ ಬೀಟ್ ಮಾಡಿ ಮುಂದೆನೇ ಇದ್ದಾರೆ ನೋಡಿ ಸ್ನೇಹಿತರೆ ಜಾಗತಿಕ ಮಟ್ಟದಲ್ಲಿ ಅಂಬಾನಿ ಈಗಲೂ ಕೂಡ ವಿಶ್ವದ ಹನ್ನೊಂದನೇ ಅತಿ ದೊಡ್ಡ ಶ್ರೀಮಂತ ನೂರ ಇಪ್ಪತ್ತು ಬಿಲಿಯನ್ ಡಾಲರ್ ಆಸ್ತಿಯೊಂದಿಗೆ ಎಷ್ಟಾಗುತ್ತೆ ರೂಪಾಯಿ ಲೆಕ್ಕದಲ್ಲಿ ಸುಮಾರು ಒಂಬತ್ತು ಪಾಯಿಂಟ್ ಆರು ಲಕ್ಷ ಕೋಟಿ ಅಂದ್ರೆ ಒಂಬತ್ತು ಲಕ್ಷದ ಅರವತ್ತು ಸಾವಿರ ಕೋಟಿ ಸಂಪತ್ತಿನೊಂದಿಗೆ ಮುಖೇಶ್ ಅಂಬಾನಿ ಹನ್ನೊಂದನೇ ಸ್ಥಾನದಲ್ಲಿದ್ದಾರೆ ಇವರು ಭಾರಿ ಎಂಟು ಒಂಬತ್ತು ಹತ್ತು ಹನ್ನೊಂದು ಇದೇ ರೇಂಜಲ್ಲಿದ್ದಾರೆ ಒಂಬತ್ತಕ್ಕಿಂತ ಮೇಲೇನ ಅಂಬಾನಿ ಯಾವತ್ತೂ ಹೋಗಿರಲಿಲ್ಲ ಆದರೆ ಅದಾನಿ ಟಾಪ್ ಫಿಫ್ಟಿಯಲ್ಲೂ ಕೂಡ ಇರಲಿಲ್ಲ ಒಂದು ಎರಡು ಮೂರು ವರ್ಷಗಳ ಹಿಂದಕ್ಕೆ ಹೋದರೆ ನಿಮಗೆ ಈಗ ವಿಶ್ವದ ನಾಲ್ಕನೇ ಅತಿ ದೊಡ್ಡ ಶ್ರೀಮಂತ ಅಂಬಾನಿಗಿಂತಲೂ ತುಂಬ ಮೇಲಕ್ಕೆ ಹೋಗಿಬಿಟ್ಟಿದ್ದಾರೆ ಗ್ಲೋಬಲ್ ಲೆವೆಲ್ನಲ್ಲಿ ಇವರು ಹತ್ತು ಪಾಯಿಂಟ್ ಎಂಟು ಎಂಟು ಲಕ್ಷ ಕೋಟಿ ರೂಪಾಯಿ ಸಂಪತ್ತು ನೂರ ಮೂವತ್ತಾರು ಬಿಲಿಯನ್ ಡಾಲರ್ ರೂಪಾಯಿ ಲೆಕ್ಕದಲ್ಲಿ ಹತ್ತು ಲಕ್ಷದ ಎಂಬತ್ತೆಂಟು ಸಾವಿರ ಕೋಟಿ ರೂಪಾಯಿ ಸಂಪತ್ತಿನೊಂದಿಗೆ ಅಷ್ಟು ಎತ್ತರಕ್ಕೆ ಹೋಗಿದ್ದಾರೆ ಹಾಗೆ ಅದಾನಿ ಸಾಮ್ರಾಜ್ಯದ ಮೇಲೆ ಸಿಕ್ಕಾಪಟ್ಟೆ ಸಾಲ ಕೂಡ ಇದೆ ಅಂಬಾನಿ ಮೇಲೂ ಕೂಡ ಇದೆ ಆದರೆ ಅದಾನಿದು ವಿಪರೀತ ಮಟ್ಟಿಗೆ ಸಾಲ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಆಲ್ರೆಡಿ ಇನ್ನೊಂದು ವಿಡಿಯೋದಲ್ಲಿ ಕೆಲ ದಿನಗಳ ಹಿಂದೆ ಎಕ್ಸ್ಪ್ಲೇನ್ ಮಾಡಿದ್ವಿ ಬರೀ ಸಾಲದ ವಿಚಾರ ಅಲ್ಲ ಇಲ್ಲಿ ಇನ್ನೊಂದಷ್ಟು ವಿಚಾರಗಳು ಕೂಡ ಇದೆ ಯಾಕೆ ಮುಖೇಶ್ ಅಂಬಾನಿಗಿಂತ ಗೌತಮ್ ಅದಾನಿ ಆಸ್ತಿ ಸಿಕ್ಕಾಪಟ್ಟೆ ಜಾಸ್ತಿ ಕಾಣುತ್ತೆ ಅನ್ನೋದಕ್ಕೆ ನಾವು ಇನ್ನೊಂದಷ್ಟು ರೀಸನ್ಸ್ ಇಲ್ಲಿ ನೋಡಬೇಕಾಗತ್ತೆ ಕಾರಣಗಳನ್ನ ಇಲ್ಲಿ ಶೇರ್ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತು ಅನ್ನೋದನ್ನ ಕೂಡ ಗಣನೆಗೆ ತಗೋಬೇಕಾಗತ್ತೆ ಹಾಗೆ ಟೈಮಿಗೆ ಟೈಮಿಗೆ ತಕ್ಕಂತೆ ಅಗತ್ಯಕ್ಕೆ ತಕ್ಕಂತೆ ತೆಗೆದುಕೊಂಡಂಥ ಬಿಸ್ನೆಸ್ ಡಿಸಿಷನ್ಸ್ ಇವ್ರಿಬ್ರದ್ದು ಕೂಡ ಅದನ್ನ ಕೂಡ ನಾವು ಗಣನೆಗೆ ತಗೋಬೇಕಾಗತ್ತೆ ಹಾಗೆ ವೈಯಕ್ತಿಕ ಆಸ್ತಿಯನ್ನ ಯಾವ ವಿಧಾನದಲ್ಲಿ ಕೌಂಟ್ ಮಾಡ್ಲಾಗ್ತಾ ಇದೆ ಅನ್ನೋದನ್ನ ಕೂಡ ನಾವಿಲ್ಲಿ ಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ ಎರಡು ವರ್ಷಗಳಲ್ಲಿ ಒಂಬೈನೂರು ಪರ್ಸೆಂಟ್ ಬೆಳೆದ ಅದಾನಿ ಸ್ನೇಹಿತರೆ ಮೇಲ್ ನಿಮ್ಗೆ ಆಲ್ರೆಡಿ ಹೇಳಿದ್ವಿ ಪ್ರೆಸೆಂಟ್ ನೂರ ಮೂವತ್ತಾರು ಬಿಲಿಯನ್ ಡಾಲರ್ ಸಂಪತ್ತಿನೊಂದಿಗೆ ವಿಶ್ವದ ನಾಲ್ಕನೇ ಶ್ರೀಮಂತ ಆಗಿದ್ದಾರೆ ಗೌತಮ ಅಧಾನಿ ಅಂತ ಆದರೆ ಕೇವಲ ಇದೇ ವರ್ಷದ ಫೆಬ್ರವರಿ ವೇಳೆಗೆ ಎಷ್ಟು ಹಿಂದೆ ಒಂದು ಆರು ತಿಂಗಳ ಹಿಂದಕ್ಕೆ ಹೋದರೆ ನಿಮಗೆ ಗೌತಮ್ ಅದಾನಿಯ ಒಟ್ಟು ಸಂಪತ್ತು ಎಂಬತ್ತಾರು ಪಾಯಿಂಟ್ ಮೂರು ಬಿಲಿಯನ್ ಡಾಲರ್ ಇತ್ತು ಎಷ್ಟು ಇನ್ಕ್ರೀಸ್ ಆಗಿದೆ ನೋಡಿ ಇದು ಯಾಕಾಯಿತು ಅಂತ ಹೇಳಿದ್ರೆ ಅವರ ಮಾಲೀಕತ್ವದ ಅವರ ಅಧೀನದಲ್ಲಿರೋ ಕಂಪನಿಗಳ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ನಲ್ಲಿ ವಿಪರೀತ ಜಾಸ್ತಿ ಆದ ಪರಿಣಾಮ ಶೇರ್ ಮಾರ್ಕೆಟ್ನಲ್ಲಿ ಅವರ ಕಂಪನಿಗಳ ಶೇರುಗಳಿಗೆ ವಿಪರೀತ ಬೆಲೆ ಬಂದ ಪರಿಣಾಮ ಇವ್ರದೂ ಕೂಡ ಶೇರ್ಸ್ ಇರುತ್ತಲ್ಲ ಇಂತಿಷ್ಟು ಪರ್ಸೆಂಟೇಜ್ ಅಂತ ಹೇಳಿ ಅವುಗಳ ವ್ಯಾಲ್ಯೂ ಕೂಡ ಜಾಸ್ತಿ ಆಗಿರುತ್ತೆ ಹೀಗಾಗಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಗ್ರೋ ಆಗಿರೋದು ಅದಾನಿಯ ಸಂಪತ್ತು ಹಾಗಂತ ಅಂಬಾನಿ ಯಾವ ಕಾರಣಕ್ಕೂ ಕೂಡ ವೀಕ್ ಅಂತ ಅಲ್ಲ ಯಾಕೆ ಅಂತ ಹೇಳ್ತೀವಿ ನಿಮಗೆ ರಿಲಯನ್ಸ್ ಇವತ್ತಿಗೂ ಕೂಡ ಭಾರತದ ಅತ್ಯಂತ ಮೌಲ್ಯಯುತ ಕಂಪನಿ ಅತಿ ಹೆಚ್ಚು ಬೆಲೆ ಬಾಳೋ ಕಂಪನಿಗಳಲ್ಲಿ ರಿಲಯನ್ಸ್ ಟಾಪ್ ನಲ್ಲಿ ಬರುತ್ತೆ ಇವತ್ತಿಗೂ ಕೂಡ ಮುಖೇಶ್ ಅಂಬಾನಿಯ ರಿಲಯನ್ಸ್ ಸಾಮ್ರಾಜ್ಯದಲ್ಲೂ ಕೂಡ ಎಂಬತ್ತು ಪರ್ಸೆಂಟ್ ಗ್ರೋತ್ ಆಗಿದೆ ಕಳೆದ ಎರಡು ವರ್ಷಗಳಲ್ಲಿ ಅದರಲ್ಲೂ ಕೂಡ ನಿಮಗೆ ತುಂಬಾ ಗಮನಿಸಬೇಕಾಗಿರೋ ಸಂಗತಿ ಅಂದರೆ ರಿಲಯನ್ಸ್ ಸಮೂಹದ ಅತಿ ದೊಡ್ಡ ಮನಿ ಬ್ಯಾಗ್ಗಳು ಯಾವ್ದು ಎರಡು ಒಂದು ಜಿಯೋ ಪ್ಲಾಟ್ಫಾರ್ಮ್ಸ್ ಇನ್ನೊಂದು ರಿಲಯನ್ಸ್ ರಿಟೇಲ್ ಇವೆರಡೂ ಕೂಡ ಸ್ಟಾಕ್ ಮಾರ್ಕೆಟ್ ನಲ್ಲಿ ಲಿಸ್ಟೆಡ್ ಕಂಪನಿಗಳು ಅಲ್ಲ ಇವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಓಪನ್ ಆಗಿ ಟ್ರೇಡ್ ಆಗಲ್ಲ ಇವುಗಳಲ್ಲಿ ಜನ ಹೂಡಿಕೆ ಮಾಡಿದ್ರೆ ಬೆಲೆ ಜಾಸ್ತಿ ಆಗ್ತಾ ಮೌಲ್ಯ ಶೇರ್ಗಳ ಜಾಸ್ತಿ ಆಗೋದು ಆ ರೀತಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾಂಟ್ರಿಬ್ಯೂಷನ್ ಸಿಕ್ಕಿಲ್ಲ ಮುಖೇಶ್ ಅಂಬಾನಿಯ ಆಸ್ತಿಗೆ ಜಿಯೋ ಮತ್ತು ರಿಲಯನ್ಸ್ ರಿಟೇಲ್ ಇವು ಕೂಡ ಮಾರ್ಕೆಟಿಗೆ ಬಂದ್ರೆ ಶೇರ್ ಮಾರ್ಕೆಟಿಗೆ ಬಂದ್ರೆ ವಿಪರೀತ ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಹರಿದು ಬರುತ್ತೆ ಆಗ ಮುಖೇಶ್ ಅಂಬಾನಿಯ ಟೋಟಲ್ ಸಂಪತ್ತಿನ ಮೌಲ್ಯ ಕೂಡ ವಿಪರೀತ ಮೇಲಕ್ಕೆ ಹೋಗುತ್ತೆ ಆದರೆ ಅದಾನಿದ ಆ ರೀತಿಯಲ್ಲ ಅದಾನಿ ಗ್ರೂಪ್ನ ಏಳು ಟಾಪ್ ಕಂಪನಿಗಳು ಅಷ್ಟು ಕೂಡ ಶೇರ್ ಮಾರ್ಕೆಟ್ನಲ್ಲಿ ರಿಜಿಸ್ಟರ್ ಆಗಿವೆ ಶೇರ್ ಮಾರ್ಕೆಟ್ನಲ್ಲಿ ಟ್ರೇಡ್ ಆಗ್ತಾ ಇವೆ ಇದರಲ್ಲಿ ಕೆಲ ಕಂಪನಿಗಳ ಶೇರುಗಳಂತೂ ಕಳೆದ ಎರಡು ವರ್ಷಗಳಲ್ಲಿ ಆರ್ನೂರು ಪರ್ಸೆಂಟ್ ಅಧಿಕ ಗ್ರೋತ್ ಅನ್ನು ಕಂಡಿವೆ ಇದರ ಪರಿಣಾಮ ಶೇರ್ ಮಾರ್ಕೆಟ್ನಲ್ಲಿ ಶೇರುಗಳ ಷೇರುಗಳ ಮೌಲ್ಯ ಜಾಸ್ತಿ ಆದಂತೆ ಅದಾನಿ ಬಳಿ ಇರುವಂತಹ ಷೇರುಗಳ ಮೌಲ್ಯ ಕೂಡ ಜಾಸ್ತಿಯಾಗಿ ಆಟೋಮ್ಯಾಟಿಕಲಿ ಅದು ಟೋಟಲ್ ಸಂಪತ್ತಿನಲ್ಲಿ ಅವರ ಶ್ರೀಮಂತಿಕೆಯಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ ಹಾಗಾಗಿ ಮುಖೇಶ್ ಅಂಬಾನಿ ವೀಕ್ ಅಂತ ಅಲ್ಲ ಶೇರ್ ಮಾರ್ಕೆಟ್ ಕಿಂಗ್ ಅದಾನಿ ಹೌದು ಫ್ರೆಂಡ್ಸ್ ಸೆನ್ಸೆಕ್ಸ್ ಮತ್ತು ರಿಲಯನ್ಸ್ಗಿಂತಲೂ ಶೇರ್ ಮಾರ್ಕೆಟ್ನಲ್ಲಿ ಅದಾನಿಯ ಓಟ ತುಂಬ ಮೇಲಕ್ಕೆ ಹೋಗಿದೆ ನೀವು ಸ್ಕ್ರೀನ್ ಮೇಲೆ ಗ್ರಾಫ್ ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿ ಎಲ್ಲದೂ ಒಂದು ಲೆವೆಲ್ನಲ್ಲಿ ಹೋಗ್ತಾ ಇದ್ರೆ ಗ್ರಾಫನ್ನು ಗಮನಿಸಿ ನೀವು ಅದಾನಿ ಕಂಪನಿ ಅದಾನಿಯ ಬೇರೆ ಬೇರೆ ಕಂಪನಿಗಳ ಶೇರುಗಳ ಮೌಲ್ಯ ಯಾವ ರೀತಿ ತೀರಾ ಮೇಲಕ್ಕೆ ಹೋಗಿದೆ ಓವರ್ ಆಲ್ ಮಾರ್ಕೆಟ್ ಸೆನ್ಸೆಕ್ಸ್ ಓವರ್ ಆಲ್ ಮಾರ್ಕೆಟ್ ನ ಬಿಂಬಿಸುತ್ತೆ ಅದು ಯಾವ ರೀತಿ ಹೋಗ್ತಾ ಇದೆ ರಿಲಯನ್ಸ್ ಯಾವ ರೀತಿ ಹೋಗ್ತಾ ಇದೆ ಅದಾನಿ ಗ್ರೂಪ್ ಆಫ್ ಕಂಪನೀಸ್ ಯಾವ ರೀತಿ ಮೇಲಕ್ಕೆ ಹೋಗಿದಾವೆ ಅನ್ನೋದನ್ನ ಕೂಡ ನೀವು ಇಲ್ಲಿ ಗಮನಿಸಬಹುದು ವಿಶೇಷವಾಗಿ ಈ ಪರಿ ಗ್ರೋತ್ಗೆ ಕಾರಣ ಏನು ಗೊತ್ತಾ ಇವರು ಗ್ರೀನ್ ಎನರ್ಜಿ ಮತ್ತು ಇನ್ಫ್ರಾಸ್ಟ್ರಕ್ಚರ್ ನಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಹೂಡಿಕೆ ಮಾಡಿ ಅಲ್ಲೂ ಕೂಡ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡೋಕೆ ಪ್ರಯತ್ನ ಪಟ್ಟಿರೋದು ಅದರಲ್ಲೂ ಕೂಡ ಅದಾನಿ ಗ್ರೀನ್ ಮತ್ತು ಅದಾನಿ ಟೋಟಲ್ ಗ್ಯಾಸ್ ಇದು ಅದಾನಿ ಟೋಟಲ್ ಗ್ಯಾಸ್ ಗೊತ್ತಲ್ಲ ನಿಮಗೆ ಜಾಯಿಂಟ್ ವೆಂಚರ್ ಇದು ಫ್ರೆಂಚ್ ಕಂಪನಿ ಟೋಟಲ್ ಎಸ್ ಸಿ ಅಂತಿದೆ ಅದರೊಟ್ಟಿಗೆ ಪಾರ್ಟ್ನರ್ಶಿಪ್ ಅನ್ನ ಮಾಡಿಕೊಂಡಿದ್ದಾರೆ ಅದು ಅದರ ಮೌಲ್ಯ ಸಾವಿರ ಪರ್ಸೆಂಟ್ ರೈಸ್ ಆಗಿದೆ ಎರಡು ಸಾವಿರದ ಇಪ್ಪತ್ತರಿಂದ ಇಲ್ಲಿವರೆಗೂ ಸಾವಿರ ಪರ್ಸೆಂಟ್ ಗ್ರೋತ್ ಕಂಡಿದೆ ಅವುಗಳ ಷೇರುಗಳ ಮೌಲ್ಯ ಹಾಗೆ ಅದಾನಿ ಎಂಟರ್ಪ್ರೈಸಸ್ನ ಷೇರುಗಳ ಮೌಲ್ಯ ಏಳ್ನೂರ ಮೂವತ್ತು ಪರ್ಸೆಂಟ್ ಗ್ರೋತನ್ನು ಕಂಡಿದೆ ಹಾಗೆ ಅದಾನಿ ಟ್ರಾನ್ಸ್ಮಿಷನ್ನ ಷೇರುಗಳ ಮೌಲ್ಯ ಐನೂರು ಪರ್ಸೆಂಟ್ ಗ್ರೋತನ್ನು ಕಂಡಿದೆ ಅದಾನಿ ಪೋರ್ಟ್ಸ್ ತೊಂಬತ್ತೈದು ಪರ್ಸೆಂಟ್ ಗ್ರೋತ್ ಅನ್ನ ಕಂಡಿದ್ರೆ ಈ ಎಲ್ಲ ಸಂದರ್ಭದಲ್ಲಿ ಸೆನ್ಸೆಕ್ಸ್ ಸುಮಾರು ನಲವತ್ತು ಪರ್ಸೆಂಟ್ ಮಾತ್ರ ಗ್ರೋತ್ ಅನ್ನ ಕಂಡಿದೆ ಸೊ ಓವರ್ ಆಲ್ ಮಾರ್ಕೆಟ್ ಸೆನ್ಸೆಕ್ಸ್ ವೇಗದಲ್ಲಿ ಬೆಳವಣಿಗೆಯನ್ನು ಕಂಡಿದ್ರೆ ಅದಾನಿಯ ಕಂಪನಿಗಳು ಮಿನಿಮಮ್ ತೊಂಬತ್ತೈದು ಅದು ಬಿಟ್ಟರೆ ಐನೂರು ಪರ್ಸೆಂಟ್ ಸಾವಿರ ಪರ್ಸೆಂಟ್ ಈ ರೀತಿ ಶರವೇಗದ ವೇಗದ ಗ್ರೋತ್ ಅನ್ನ ಕಂಡಿದ್ದಾವೆ ದಿನ ದಿನವೊಂದಕ್ಕೆ ಎಷ್ಟು ದುಡ್ಡು ಬಂದು ಅದಾನಿ ಬ್ಯಾಗ್ಗೆ ಅಂಬಾನಿ ಬ್ಯಾಗ್ಗೆ ಸೇರುತ್ತೆ ಅಂತ ನೋಡೋದಾದ್ರೆ ಕಳೆದ ಮುನ್ನೂರ ಅರವತ್ತೈದು ದಿನಗಳ ಲೆಕ್ಕವನ್ನು ತಗೊಂಡು ನಾವು ಆವರೇಜ್ ಮಾಡಿದ್ರೆ ಅದಾನಿ ಬ್ಯಾಗ್ಗೆ ಆವರೇಜ್ ಆಗಿ ಪ್ರತಿದಿನ ಸಾವಿರದ ಇನ್ನೂರ ಎಂಬತ್ತು ಕೋಟಿ ರೂಪಾಯಿ ಬಂದ್ಬಿದ್ದಿದೆ ಆದಾಯ ಅಂಬಾನಿ ಬ್ಯಾಗ್ಗೆ ಎಂಬತ್ತೆಂಟು ಕೋಟಿ ರೂಪಾಯಿ ಬಂದ್ಬಿದ್ದಿದೆ ಹತ್ತು ಹನ್ನೆರಡು ಪಟ್ಟು ಜಾಸ್ತಿ ಸೊ ಇಲ್ಲಿ ಏನ್ ಕಾಣಿಸ್ತಾ ಇದೆ ಅಂಬಾನಿಯ ಆದಾಯಕ್ಕಿಂತ ಅದಾನಿ ಆದಾಯ ಕಳೆದ ಒಂದೆರಡು ವರ್ಷಗಳಲ್ಲಿ ಹತ್ತು ಹನ್ನೆರಡು ಪಟ್ಟು ಜಾಸ್ತಿ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಅದರ ಪರಿಣಾಮವೇ ಕಳೆದ ಎರಡು ವರ್ಷಗಳಲ್ಲಿ ಎಲ್ಲೋ ಇದ್ದ ಆದಾಯ ಅಂಬಾನಿಗಿಂತಲೂ ಮೇಲಕ್ಕೆ ವೇಗವಾಗಿ ಮುಂದಕ್ಕೆ ಹೋಗೋಕೆ ಸಾಧ್ಯ ಆಗಿರೋದು ಟೋಟಲ್ ಸಂಪತ್ತಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇತ್ತೀಚೆಗೆ ಹುರೂನ್ ಇಂಡಿಯಾದವರು ರಿಲೀಸ್ ಮಾಡಿದ ರಿಚ್ ಲಿಸ್ಟ್ ಅಲ್ಲಿ ಒಂದು ಸಂಗತಿ ಬಗ್ಗೆ ಉಲ್ಲೇಖ ಮಾಡಲಾಗಿತ್ತು ಒಂದು ಲಕ್ಷ ಕೋಟಿಗೂ ಅಧಿಕ ಬೆಲೆ ಬಾಳೋ ಐದು ಕಂಪನಿಗಳನ್ನ ಹೊಂದಿರೋ ಏಕೈಕ ಭಾರತೀಯ ಗೌತಮ್ ಅದಾನಿ ಅಂತ ಹಾಗೆ ಸ್ನೇಹಿತರೆ ಫೆಬ್ರವರಿ ಎಂಟು ಎರಡ್ ಸಾವಿರದ ಏನಾಯ್ತು ಅದಾನಿ ಮತ್ತು ವಿಲ್ಮಾರ್ ನವರು ಸ್ಟಾಕ್ ಮಾರ್ಕೆಟ್ ಅನ್ನ ಎಂಟರ್ ಆದ್ರು ಜಾಯಿಂಟ್ ವೆಂಚರ್ ಇದು ಅದಾನಿ ಮತ್ತು ವಿಲ್ಮಾರ್ ನಡುವೆ ಸ್ಟಾಕ್ ಮಾರ್ಕೆಟ್ ಎಂಟರ್ ಆದ ತಕ್ಷಣ ಸಿಕ್ಕಾಪಟ್ಟೆ ಒಳ್ಳೆ ರೆಸ್ಪಾನ್ಸ್ ಬಂತು ಇಮ್ಮಿಡಿಯೆಟ್ಲಿ ಮೂವತ್ನಾಲ್ಕು ಸಾವಿರದ ಐನೂರು ಕೋಟಿ ರೂಪಾಯಿ ಮಾರ್ಕೆಟ್ ವ್ಯಾಲ್ಯೂ ಎಕ್ಸ್ಟ್ರಾ ಆಡ್ ಆಯಿತು ಅದಾನಿ ಸಾಮ್ರಾಜ್ಯಕ್ಕೆ ಗುಜರಾತಿ ಬಿಸ್ನೆಸ್ ಟೈಕೂನ್ಸ್ ಸ್ನೇಹಿತರೆ ಮುಖೇಶ್ ಅಂಬಾನಿ ಬಗ್ಗೆ ಎಲ್ರಿಗೂ ಕೂಡ ಗೊತ್ತೇ ಇರುತ್ತೆ ಶ್ರೀಮಂತ ಕುಟುಂಬದಲ್ಲಿ ಅಗರ್ಪ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದ್ದು ಯಾಕಂದ್ರೆ ಅವರಪ್ಪ ಸೆಲ್ಫ್ ಮೇಡ್ ಮುಖೇಶ್ ಅಂಬಾನಿ ಸೆಲ್ಫ್ ಮೇಡ್ ಅಲ್ಲಾದರೂ ಕೂಡ ಅವರ ಅಪ್ಪ ಧೀರುಬಾಯಿ ಅಂಬಾನಿ ಸೆಲ್ಫ್ ಮೇಡ್ ಬಿಲಿಯನೇರ್ ಹಾಗಾಗಿ ಅಪ್ಪನಿಂದ ಮಗನಿಗೆ ಸಂಪತ್ತು ಬಂದಿತ್ತು ಅವರು ಅಂದರೆ ಮುಖೇಶ್ ಅಂಬಾನಿ ಅದನ್ನು ನೆಕ್ಸ್ಟ್ ಲೆವೆಲ್ ತಗೊಂಡು ಹೋದರು ಅಷ್ಟೇ ಮುಂಬೈನಲ್ಲಿ ಕೆಮಿಕಲ್ ಎಂಜಿನಿಯರಿಂಗ್ ಕೆಮಿಕಲ್ ಟೆಕ್ನಾಲಜಿಯಲ್ಲಿ ಎಂಜಿನಿಯರಿಂಗ್ ಮಾಡಿದ್ರು ಮುಖೇಶ್ ಅಂಬಾನಿ ಅಂತರ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ ಒಂದು ಪ್ರತಿಷ್ಠಿತ ವಿಶ್ವವಿದ್ಯಾಲಯ ಅಲ್ಲಿಗೆ ಅವ್ರನ್ನ ಸೇರಿಸಿದ್ರು ಅಪ್ಪ ಕರ್ಕೊಂಡು ಹೋಗಿ ಅಲ್ಲಿ ಎಮ್ ಬಿ ಎ ಮಾಡು ಮಗನೇ ಅಂತ ಆದರೆ ಅವರು ಡ್ರಾಪ್ಔಟ್ ಆದರು ವಾಪಸ್ ಬಂದು ಅಪ್ಪನ ರಿಲಯನ್ಸ್ನ ಪೆಟ್ರೋಕೆಮಿಕಲ್ ಬಿಸ್ನೆಸ್ನಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರು ಆಮೇಲೆ ತಂದೆಯ ಮರಣ ನಂತರ ಆಸ್ತಿ ಡಿವೈಡ್ ಆದಾಗ ಒಂದಷ್ಟು ಮುಖೇಶಿಗೆ ಬಂತು ಒಂದಷ್ಟು ಅನಿಲ್ ಅಂಬಾನಿಗೆ ಬಂತು ಮುಖೇಶ್ ಅಂಬಾನಿ ಆ ನಂತರದಲ್ಲಿ ತಮಗೆ ಸಿಕ್ಕ ಆಸ್ತಿಯನ್ನು ತುಂಬ ದೊಡ್ಡ ಪ್ರಮಾಣದಲ್ಲಿ ಬೆಳೆಸ್ತಾ ಹೋದರು ವಿಶೇಷವಾಗಿ ಟೆಲಿಕಾಮ್ ಕ್ಷೇತ್ರದಲ್ಲಿ ಮತ್ತು ರಿಟೇಲ್ ಕ್ಷೇತ್ರದಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಇನ್ವೆಸ್ಟ್ ಮಾಡಿ ತುಂಬ ದೊಡ್ಡ ಪ್ರಮಾಣದ ಆದಾಯ ಗಳಿಸುವ ದಾರಿಯನ್ನು ಸೃಷ್ಟಿ ಮಾಡಿಕೊಂಡ್ರು ಮತ್ತೊಂದು ಕಡೆ ಆದಾನಿ ತುಂಬ ದೊಡ್ಡ ಶ್ರೀಮಂತ ಕುಟುಂಬ ಏನಾಗಿರಲಿಲ್ಲ ಒಂದು ರೀತಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಥರನೇ ಇತ್ತು ಇವರ ಫ್ಯಾಮಿಲಿ ಟೆಕ್ಸ್ಟೈಲ್ ಬಟ್ಟೆ ವ್ಯಾಪಾರದ ಫ್ಯಾಮಿಲಿ ಆಗಿತ್ತು ಗೌತಮಾದಾನಿ ಒಟ್ಟು ಏಳು ಜನ ಮಕ್ಕಳು ಅವರು ಅವರ ತಂದೆ ತಾಯಿಗೆ ಇವರು ಕಾಮರ್ಸಲ್ಲಿ ಡಿಗ್ರಿ ಮಾಡೋಣ ಅಂಥೇಳಿ ಗುಜರಾತ್ ಯೂನಿವರ್ಸಿಟಿಯನ್ನು ಜಾಯಿನ್ ಆದರೂ ಆದರೆ ಡ್ರಾಪ್ ಔಟ್ ಆದರು ಕಂಪ್ಲೀಟ್ ಮಾಡಿಲ್ಲ ಆಮೇಲೆ ಪ್ಲಾಸ್ಟಿಕ್ ವಸ್ತುಗಳನ್ನು ಉತ್ಪಾದಿಸುವ ಬಿಸ್ನೆಸ್ ಅನ್ನು ಆರಂಭ ಮಾಡಿದ್ರು ಸಣ್ಣದಾಗಿ ಆದರೆ ದೊಡ್ಡ ಪ್ರಮಾಣದ ಲಕ್ ಕುಲಾಯಿಸಿದವರಿಗೆ ಅದಾನಿ ಎಕ್ಸ್ಪೋರ್ಟ್ಸನ್ನು ಶುರು ಮಾಡಿದಾಗ ತುಂಬಾ ವೇಗವಾಗಿ ಬೆಳಿತು ಅದಾನಿ ಎಕ್ಸ್ಪೋರ್ಟ್ಸ್ ಆದ್ರೆ ಇವತ್ತು ಗೌತಮ್ ಅದಾನಿ ಕಲ್ಲಿದ್ದಲು ವಿದ್ಯುತ್ ಶಕ್ತಿ ರಿಯಲ್ ಎಸ್ಟೇಟ್ ಕೃಷಿ ಉತ್ಪನ್ನಗಳು ಆಯಿಲ್ ಮತ್ತು ಗ್ಯಾಸ್ ಫೈನಾನ್ಷಿಯಲ್ ಸರ್ವಿಸ್ಗಳು ಪೋರ್ಟ್ಗಳು ಏರ್ಪೋರ್ಟ್ಗಳು ಡೇಟಾ ಸೆಂಟರ್ಗಳು ಗ್ರೀನ್ ಎನರ್ಜಿ ಈ ರೀತಿ ಸಾಕಷ್ಟು ಕ್ಷೇತ್ರಗಳಲ್ಲಿ ತಮ್ಮ ಬಿಸ್ನೆಸ್ ಅನ್ನ ಬಿಸ್ನೆಸ್ ಸಾಮ್ರಾಜ್ಯವನ್ನು ಕಟ್ಟಿ ನಿಲ್ಲಿಸಿದ್ದಾರೆ ನಿಮ್ಮ ಗಮನಕ್ಕಿರಲಿ ಇದರಲ್ಲಿ ಗ್ರೀನ್ ಎನರ್ಜಿ ಆಗಿರ್ಬೋದು ಅಥವಾ ಡೇಟಾ ಸೆಂಟರ್ಸ್ ವಿಚಾರ ಆಗಿರ್ಬೋದು ಏರ್ಪೋರ್ಟ್ಗಳಾಗಿರ್ಬೋದು ಆಧುನಿಕ ಕೃಷಿ ಆಗಿರ್ಬೋದು ಇವೆಲ್ಲವೂ ಕೂಡ ಇಂದಿನ ಕೇಂದ್ರ ಸರ್ಕಾರದ ಫೇವ್ರೆಟ್ ಯೋಜನೆಗಳೇ ಸೊ ಸರ್ಕಾರದ ಥಾಟ್ ಯಾವ ರೀತಿ ಇರುತ್ತೆ ಅದಕ್ಕೆ ತಕ್ಕಂತೆ ತಮ್ಮ ಬಿಸ್ನೆಸ್ ಮಾಡೆಲ್ಗಳನ್ನು ಚೇಂಜ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಆ ಕ್ಷೇತ್ರಗಳಲ್ಲೇ ಹೂಡಿಕೆ ಮಾಡ್ತಾ ಮಾಡ್ತಾ ಓಕೆ ಇಲ್ಲಿ ಗ್ರೋತ್ ಸಿಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಒಬ್ಬ ಜಾಣ್ಮೆಯ ಬಿಸ್ನೆಸ್ ಮನ್ ರೀತಿಯಲ್ಲಿ ಅದಾನಿ ಹೆಜ್ಜೆ ಇಡ್ತಾ ಹೋಗಿದ್ದಾರೆ ಇಲ್ಲ ಇವ್ರು ತುಂಬಾ ಕ್ಲೋಸ್ ಇದ್ದಾರೆ ಸರ್ಕಾರಕ್ಕೆ ಮೋದಿಗೂ ತುಂಬಾ ಕ್ಲೋಸ್ ಇವರು ಹಾಗಾಗಿ ಇವರಿಗೆಲ್ಲ ಅನುಕೂಲ ಆಗುತ್ತೆ ಅಂತ ಟೀಕೆ ಕೂಡ ಇವ್ರ ಮೇಲೆ ಮಾಡಲಾಗುತ್ತೆ ಪ್ಯಾಂಡಮಿಕ್ ಟೈಮಲ್ಲೂ ಮಿಂಚಿನ ಓಟ ನೋಡಿ ಈ ಡೇಟಾ ಗಮನಿಸಿ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತರಲ್ಲಿ ಅಂಬಾನಿಯ ಒಟ್ಟು ಸಂಪತ್ತೆಷ್ಟಿತ್ತು ನಾಲ್ಕು ಲಕ್ಷದ ಅರವತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಇತ್ತು ಅದಾನದಷ್ಟಿತ್ತು ಒಂದು ಲಕ್ಷ ಕೋಟಿ ರೂಪಾಯಿನೂ ಇರಲಿಲ್ಲ ಎಂಬತ್ತು ಸಾವಿರ ಕೋಟಿ ರೂಪಾಯಿ ಇತ್ತು ಅದಾನಿಯ ಸಂಪತ್ತು ಎರಡು ಸಾವಿರದ ಇಪ್ಪತ್ತರ ಟೈಮ್ನಲ್ಲಿ ಅದಾದಮೇಲೆ ಪ್ಯಾಂಡಮಿಕ್ ಎಲ್ಲ ಕಳೆದು ಇನ್ನೂ ಕೂಡ ಕೊರೋನಾ ಹೋಗಿಲ್ಲ ಎರಡು ಸಾವಿರದ ಇಪ್ಪತ್ತೆರಡು ಫೆಬ್ರವರಿ ತನಕ ಡೇಟಾ ನಾವೀಗ ನೋಡಿದ್ರೆ ಎರಡು ಸಾವಿರದ ಇಪ್ಪತ್ತೆರಡರ ಫೆಬ್ರವರಿಯಲ್ಲಿ ಅಂಬಾನಿಯ ಸಂಪತ್ತು ಏಳು ಲಕ್ಷದ ಮೂರು ಸಾವಿರದ ಇನ್ನೂರು ಕೋಟಿ ರೂಪಾಯಿಗೆ ರೀಚ್ ಆಗಿದ್ರೆ ಅದಾನಿಯ ಸಂಪತ್ತು ಏಳು ಲಕ್ಷದ ಎಂಟು ಸಾವಿರ ಕೋಟಿಗೆ ರೀಚ್ ಆಗಿತ್ತು ಹಾಗಾದ್ರೆ ಅದಾನಿ ಏನ್ ಮ್ಯಾಜಿಕ್ ಮಾಡಿದ್ರು ಅಂತ ನೋಡಿದ್ರೆ ಅದಾನಿಯ ಶಕ್ತಿ ಅಥವಾ ಅವ್ರಿಗೆ ದೊಡ್ಡ ಪ್ರಮಾಣದಲ್ಲಿ ಲಾಭ ತಂದು ಕೊಟ್ಟಿದ್ದು ಜಾಗತಿಕ ಸಂಸ್ಥೆಗಳಿಂದ ಪಾರ್ಟ್ನರ್ಶಿಪ್ಪನ್ನು ಅಟ್ರ್ಯಾಕ್ಟ್ ಅಟ್ರಾಕ್ಟ್ ಮಾಡುವಂತ ಅವರ ಸಾಮರ್ಥ್ಯ ತುಂಬ ಜಾಗತಿಕ ಕಂಪನಿಗಳು ಬಂದು ಅದಾನಿ ಜೊತೆ ಸೇರಿಕೊಂಡು ಪಾರ್ಟ್ನರ್ಶಿಪ್ ಮಾಡಿಕೊಂಡ್ರು ನಿಮ್ಮ ಗಮನಿಸಿ ಆಸ್ಟ್ರೇಲಿಯಾ ಮತ್ತು ಇಂಡೋನೇಷ್ಯಾದಲ್ಲಿ ಅದಾನಿ ಕಲ್ಲಿದ್ದಲು ಗಣಿಗಳನ್ನು ತಗೊಂಡ್ರು ಆರಂಭದಲ್ಲಿ ಹೇಳಿದ ಹಾಗೆ ಫ್ರೆಂಚ್ ಆಯಿಲ್ ಕಂಪನಿ ಟೋಟಲ್ ಸಿ ಅವ್ರ ಜೊತೆಗೆ ಅಗ್ರಿಮೆಂಟ್ ಮಾಡಿಕೊಂಡ್ರು ಹಾಗೆ ಅಮೆರಿಕದ ವಾರ್ಬರ್ಗ್ ಪೆನ್ಕಸ್ ಅನ್ನುವಂತ ಸಂಸ್ಥೆ ಅದಾನಿಯ ಎನರ್ಜಿ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡ್ತು ಹಾಗೆ ಅದಾನಿ ಗ್ರೀನ್ ಜಪಾನ್ನ ಸಾಫ್ಟ್ ಬ್ಯಾಂಕ್ ಜೊತೆಗೆ ಈ ನವೀಕರಿಸಬಹುದಾದ ಇಂಧನ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಡೀಲ್ ಮಾಡಿಕೊಳ್ತು ಜೊತೆಗೆ ಅದಾನಿ ವಿಲ್ಮಾರ್ ಪಾರ್ಟ್ನರ್ಶಿಪ್ ಕೂಡ ದೊಡ್ಡ ಪ್ರಮಾಣದಲ್ಲಿ ಸಕ್ಸಸ್ ತಂದು ಕೊಡ್ತು ಈ ವಿಲ್ಮಾರ್ ಅನ್ನೋದು ಸಿಂಗಾಪುರ್ ಮೂಲದ ಒಂದು ಕಂಪನಿ ಇದು ಇಡೀ ಏಷ್ಯಾದಲ್ಲಿ ದೊಡ್ಡ ಕೃಷಿ ಬಿಸ್ನೆಸ್ ಕಂಪನಿ ಇದು ಇವ್ರ ಜೊತೆಗೆ ಒಪ್ಪಂದವನ್ನ ಮಾಡಿಕೊಂಡ್ರು ಈಗ ಇವರು ಆಹಾರ ಮತ್ತು ತೈಲ ಕ್ಷೇತ್ರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬಿಸ್ನೆಸ್ ಅನ್ನು ಭಾರತದಲ್ಲಿ ವಿಸ್ತರಿಸ್ತಾ ಇದ್ದಾರೆ ಹೀಗೆ ಭಾರತದಲ್ಲೂ ಕೂಡ ಎಲ್ಲೆಲ್ಲಿ ಗ್ರೋತ್ ಕಾಣುತ್ತೆ ಅಂತ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡೋದು ಜಾಗತಿಕವಾಗಿ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇರೋ ಕಂಪನಿಗಳೊಂದಿಗೆ ಟೈಅಪ್ ಮಾಡಿಕೊಂಡು ಇನ್ವೆಸ್ಟ್ಮೆಂಟ್ ತರೋದು ಅವರ ಒಂದು ನೈಪುಣ್ಯತೆಯನ್ನು ತಾನು ಕೂಡ ಬಳಸಿಕೊಳ್ಳೋದು ಈ ರೀತಿ ಮಾಡೋ ಮೂಲಕ ಅದಾನಿ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸ್ತಾ ಹೋಗ್ತಿದ್ದಾರೆ ಆದರೂ ಕೂಡ ಆಗಲೇ ಹೇಳಿದ ಹಾಗೆ ಈಗಿನ ಕೇಂದ್ರ ಸರ್ಕಾರದೊಂದಿಗೆ ಅದರಲ್ಲೂ ಕೂಡ ನರೇಂದ್ರ ಮೋದಿ ಅವರೊಂದಿಗೆ ಅತ್ಯಂತ ಆಪ್ತ ವಲಯದಲ್ಲಿ ಇವರು ಇರೋದ್ರಿಂದಾನೇ ಇವರಿಗೆ ಸಾಕಷ್ಟು ಅನುಕೂಲಕರ ವಾತಾವರಣ ಕೂಡ ಆಗುತ್ತೆ ಹಾಗಾಗಿ ತುಂಬಾ ಚೆನ್ನಾಗಿ ಗ್ರೋ ಆಗ್ತಿದ್ದಾರೆ ಅಂತ ಟೀಕೆಯನ್ನು ಕೂಡ ಮಾಡಲಾಗುತ್ತೆ ಎರಡು ಸಾವಿರದ ಮೂರರಲ್ಲಿ ಗುಜರಾತ್ನಲ್ಲಿ ನರೇಂದ್ರ ಮೋದಿ ಅವರು ಮುಖ್ಯಮಂತ್ರಿಯಾಗಿದ್ದರು ಎರಡು ಸಾವಿರದ ಎರಡರ ಗುಜರಾತ್ ಗಲಭೆ ಆಗಿ ಆಗಸ್ಟ್ ಗುಜರಾತ್ ಚೇದ್ಕೊಳ್ತಾ ಇತ್ತು ನರೇಂದ್ರ ಮೋದಿ ಅವರು ಗುಜರಾತ್ ಬಿಸ್ನೆಸ್ ಹಬ್ ಮಾಡಬೇಕು ಅಂತ ಪ್ರಯತ್ನವನ್ನು ಆರಂಭ ಮಾಡಿದ್ರು ಆದರೆ ಆ ಒಂದು ಟೈಮ್ ನಲ್ಲಿ ನೆಗೆಟಿವ್ ಇಮೇಜ್ ಇದ್ದ ಕಾರಣಕ್ಕಾಗಿ ದೊಡ್ಡ ದೊಡ್ಡ ಹೆವಿ ವೇಟ್ ಬಿಸ್ನೆಸ್ ಮೆನ್ ಗಳೆಲ್ಲ ಆ ಬಿಸ್ನೆಸ್ ಮೀಟಿಂದ ಇಂದ ದೂರ ಉಳಿದಿದ್ರು ಆದರೆ ಆ ಟೈಮ್ ನಲ್ಲಿ ನರೇಂದ್ರ ಮೋದಿ ಅವರ ಈ ಬಿಸ್ನೆಸ್ ಮೀಟ್ ಇದೆಯಲ್ಲ ಹೂಡಿಕೆದಾರರ ಸಮಾವೇಶ ಅದು ಫ್ಲಾಪ್ ಆಗದಂತೆ ನೋಡಿಕೊಂಡಿದ್ದು ಇದೇ ಗೌತಮ್ ಅದಾನಿ ನೇತೃತ್ವದ ಒಂದಷ್ಟು ಗುಜರಾತಿ ವ್ಯಾಪಾರಿಗಳ ತಂಡ ಅದಾನಿ ಮತ್ತೊಂದಷ್ಟು ಜನ ಗುಜರಾತಿ ವ್ಯಾಪಾರಿಗಳೆಲ್ಲ ಸೇರಿಕೊಂಡು ನಾವು ಹೂಡಿಕೆ ಮಾಡ್ತೀವಿ ಅಂತ ಮುಂದೆ ಬಂದು ಆ ಹೂಡಿಕೆದಾರರ ಸಮಾವೇಶದಲ್ಲಿ ಪಾಲ್ಗೊಂಡು ಯಶಸ್ಸಿಗೆ ಕಾರಣ ಆಗಿದ್ರು ಅದಾದ ಮೇಲೆ ಪ್ರತಿ ವರ್ಷವೂ ಕೂಡ ಯಶಸ್ಸಿನ ಉತ್ತುಂಗವನ್ನು ಏರ್ತಾನೆ ಹೋಯಿತು ವೈಬ್ರೆಂಟ್ ಗುಜರಾತ್ ಸಮಿಟ್ ಆದರೆ ಆರಂಭದಲ್ಲಿ ನರೇಂದ್ರ ಮೋದಿಯವರ ಈ ಸಮಿಟ್ಗೆ ನಾವು ಸಪೋರ್ಟ್ ಮಾಡ್ತೀವಿ ಬನ್ನಿ ಅಂತ ಹೇಳಿ ಬಿಸ್ನೆಸ್ ಮನ್ಗಳನ್ನು ಒಂದಷ್ಟು ಗುಜರಾತಿ ಮಾರವಾಡಿ ವರ್ತಕರನ್ನು ಕರ್ಕೊಂಡು ಹೋಗಿದ್ದು ಇದೇ ಗೌತಮ್ ಅದಾನೆ